ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವೇಣಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹುಕ್ಕೇರಿಯಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಭೆ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ನಡೆಸಲಾಯಿತು. ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಭೆ ಹುಕ್ಕೇರಿ ಪ್ರವಾಸ ಮಂದಿರದಲ್ಲಿ ಸಭೆ ನಡೆಸಿದ್ದು, ದಲಿತ ಹಿರಿಯ ಮುಖಂಡರಾದ ಕೆಂಪಣ್ಣ ಶಿರಟ್ಟಿ ಇವರ ನೇತೃತ್ವದಲ್ಲಿ ಈ ಸಭೆ ನಡೆಸಲಾಯಿತು. ಭೀಮವಾದ ದಲಿತ ಸಂಘ ಸಮಿತಿ ವತಿಯಿಂದ ಹಲವಾರು ಜಿಲ್ಲೆಗಳಲ್ಲಿ ಸಮಿತಿ ರಚನೆ ಮಾಡಲಾಯಿತು. ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ ಮಾಧ್ಯಮದೊಂದಿಗೆ ಮಾತನಾಡಿದರು. ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಸಮಿತಿ ರಚನೆ ಸಂಘಟನೆಗಳನ್ನು ಬಲಿಷ್ಠವಾಗಿ ಮಾಡಬೇಕೆಂದು, ಭೀಮವಾದ ಅನುಯಾಯಿಗಳಿಗೆ ಅತಿ ಹೆಚ್ಚು ಬೆಳೆಸಬೇಕು ಎಂದು ಹೇಳಲಾಯಿತು. ಈ ಸಂದರ್ಭದಲ್ಲಿ ಕೆಂಪಣ್ಣ ಶಿರಟಿ, ಪ್ರಕಾಶ್ ಮೈಲಾಕೆ, ಲಕ್ಷ್ಮಣ ಹುಲಿ, ಮಂಜು ಪಡೆದಾರ್, ಸದಾನಂದ್, ಎಂಎಚ್ ಶಂಕರ್, ಖಾತೆದಾರ್ ಶಾಂತಾ ಎರ್ಗಟ್ಟಿ, ರೇಖಾ ಬಂಗಾರಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಶಿವಾಜಿ ಎನ್ ಬಾಲೇಶ್ ಗೋಳ್, ಜನಶಕ್ತಿ ವಾಯ್ಸ್ ನ್ಯೂಸ್, ಹುಕ್ಕೇರಿ. ಇವತ್ತು ದಲಿತ ಸಂಘರ್ಷ ಸಮಿತಿ ಭೀಮವಾದ ಹುಟ್ಟಿವತ್ತ ಒಂದೂವರೆ ತಿಂಗಳಾಯಿತು. ಒಂದೂವರೆ ತಿಂಗಳಿಂದ ನಿರಂತರವಾಗಿ ಇಡೀ 13 ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಚಿಕ್ಕೋಡಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಹುಕ್ಕೇರಿ ತಾಲೂಕಿನಲ್ಲಿ ತಾಲೂಕು ಸಮಿತಿ ರಚನೆ ಮಾಡಲಿಕ್ಕೆ ನಮ್ಮ ನಾಯಕರಾದಂತಹ ಕೆಂಪಣ್ಣ ಶಿರಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಐಬಿಯಲ್ಲಿ ಹುಕ್ಕೇರಿ ತಾಲೂಕು ಸಮಿತಿಯನ್ನು ರಚನೆಯನ್ನು ಮಾಡಲಾಯಿತು. ಹುಕ್ಕೇರಿ ತಾಲೂಕ ಸಂಚಾಲಕರಾಗಿ ಮಂಜು ಪಡೆದಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ಅದರ ಜೊತೆಗೆ ಬೆಳಗಾವಿ ವಿಭಾಗೀಯ ಸಂಚಾಲಕರನ್ನಾಗಿ ನಮ್ಮ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಜೊತೆಗೆ ಒಡನಾಡಿಗಳಾದಂತಹ ನಮ್ಮ ಪ್ರಕಾಶ್ ಮೈಲಕ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಭೀಮವಾದ ದಲಿತ ಸಂಘರ್ಷ ಸಮಿತಿ ಹೋರಾಟ ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸ ಮತ್ತು ಇವತ್ತೇನು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವೂ ಕೂಡ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾಡೋದ್ರ ಜೊತೆಗೆ ನಮ್ಮ ಏಳಿಗೆಗಾಗಿ ಹೋರಾಡಿದಂತಹ ಮಹಾನ್ ಪುರುಷರಾದಂತಹ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಶಾಹು ಮಹಾರಾಜ ಹಾಗೂ ನಾಲ್ವಡಿ ಕೃಷ್ಣ ಜೋಡಿಯರ್ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಇಂಥ ಎಲ್ಲ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ಪ್ರತಿ ಹಳ್ಳಿಗಳಲ್ಲಿ ಹಳ್ಳಿಗಳ ಮನೆ ಮನಗಳಲ್ಲಿ ಮುಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಹಳ್ಳಿ ಹಳ್ಳಿ ಜೊತೆಗೆ ಹಳ್ಳಿ ಹಳ್ಳಿಗಳಿಗೆ ಮುಟ್ಟಿಸೋದ್ರ ಮುಖಾಂತರ ಈ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನು ಇಡೀ ರಾಜ್ಯ ತುಂಬೆಲ್ಲ ಇವತ್ತು ಕಟ್ಟಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ವಿ. ನಮ್ಮೊಟ್ಟಿಗೆ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಕೆಂಪಣ್ಣ ಶಿರಟ್ಟಿ ರಾಜ್ಯ ಸಮಿತಿಯ ಸದಸ್ಯರು ಆಗಿ ಆಯ್ಕೆ ಆದರೆ, ಯಾಕಂದ್ರೆ ಅವರ ಇಲ್ಲದರ ನಮ್ಮ ಸಂಘಟನೆ ನೇತೃತ್ವ ವಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವು 4-5 ಜನ ಕೂಡ್ಕೊಂಡ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನ ನಾವು ಕಟ್ಟಿ ಇವತ್ತು ಒಂದೂವರೆ ತಿಂಗಳಾಯ್ತು. ಒಂದೂವರೆ ತಿಂಗಳಿಂದ ನಾವು ನಿರಂತರವಾಗಿ ಪ್ರತಿ ತಾಲೂಕು ಪ್ರತಿ ಹಳ್ಳಿಗಳಲ್ಲಿ ನಾವು ಸಂಘಟನೆ ಕಟ್ಟತಕ್ಕಂಥ ಕೆಲಸ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ತಾಲೂಕಾ ಸಂಚಾಲಕರಾಗಿರ್ಬೋದು, ನಮ್ಮ ಹಿರಿಯರಾದಂಥ ಕೆಂಪಣ್ಣ ಶಿರಟ್ಟಿಯವರಾಗಿರ್ಬೋದು, ಪ್ರಕಾಶ್ ನಮ್ಮ ಇಲಾಖೆ ಆಗಿರ್ಬೋದು, ರೇಖಾ ಬಂಗಾರಿ ಆಗಿರ್ಬೋದು, ಶಾಂತಕ್ಕ ಆಗಿರ್ಬೋದು, ಆರ್ತಿ ಕಾಂಬ್ಳೆಯವರಾಗಿರ್ಬೋದು, ಇವರೆಲ್ಲರನ್ನೂ ಒಳಗೊಂಡಂತೆ ಇಡೀ ತಾಲೂಕಿನ ತುಂಬೆಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಕಟ್ಟಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಸಂವಿಧಾನ ಉಳಿಸಿ, ದೇಶ ಉಳಿಸಿ, ಸಂವಿಧಾನದ ಅರಿವಿನ ಜಾಥಾ ಅರಿವು ಆಗಬೇಕು ಜನರಿಗೆ ಅಂತಕ್ಕಂಥ ಒಂದು ಬೃಹತ್ತವಾದಂತಹ ಕಾರ್ಯಕ್ರಮವನ್ನು ಈ ಹುಕ್ಕೇರಿ ತಾಲೂಕಲ್ಲಿ ಹಮ್ಮಿಕೊಳ್ಳಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಆಯ್ಕೆ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೆ ಒಂದು ವಿನಂತಿ, ತಾವು ತಮ್ಮ ಗ್ರಾಮಗಳಲ್ಲಿ ಗ್ರಾಮ ಶಾಖೆಗಳನ್ನು ಮಾಡೋದ್ರ ಮುಖಾಂತರ ಸಂಘಟನೆಯನ್ನು ತಾಲೂಕಿನಲ್ಲಿ ಅತಿ ಹೆಚ್ಚು ರೀತಿ ಅಂತ ಬಲಪಡಿಸಬೇಕು ಅಂತಕ್ಕಂಥ ನಮ್ಮಲ್ಲಿ ವಿನಂತಿ ಮಾಡೋದ್ರ ಜೊತೆಗೆ ಕೆಂಪಣ್ಣ ಶಿರಟ್ಟಿ ಅವರಿಗೆ ಒಂದು ನೇತೃತ್ವ ಕೊಡ್ತಕ್ಕಂಥದ್ದು, ಒಂದು ಬೆಂಬಲ ಕೊಡ್ತಕ್ಕಂಥದ್ದು, ನೈತಿಕವಾಗಿ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಇವತ್ತಿನ ದಿವಸ ಈ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಭೀಮವಾದಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಸಂಜೀವ್ ಕಾಂಬಳೆ, ಡಿಎಸ್ಎಸ್ ನ ರಾಜ್ಯ ಸಂಘಟನಾ ಸಂಚಾಲಕರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮವಾದ ಹೋರಾಟಕ್ಕೆ, ಭೀಮವಾದ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಭೀಮವಾದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರಿಗೆ, ಭಾರತೀಯ ಸಂವಿಧಾನಕ್ಕೆ, ಭಾರತೀಯ ಸಂವಿಧಾನಕ್ಕೆ